ಅಷ್ಟೊಂದೆಲ್ಲ ಚಟ ಇಲ್ಲ ನನಗೆ. ನಂಗೆ ಡಾಕ್ಟರ್ ಹೇಳಿದ್ದಾರೆ ಏನಾದರೂ ಅರ್ಧ ಗಂಟೆ ಹೊಸಲಿ ತಿಂತಾನೆ ಇರು, ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗತ್ತೆ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹಾಯ್. ಸೊ ಇವತ್ತು ನಾವು ಬೆಂಗಳೂರಿಂದ ಕಣ್ಣೂರಿಗೆ ಹೊರಡ್ತಾ ಇದ್ದೀವಿ ಅಲ್ವಾ? ಹೌದು, ಅರ್ಧ ದಾರಿ ಆಗಲೇ ಬಂದ್ಬಿಟ್ಟಿದ್ದೀವಿ. ಅಂದರೆ ನಾವು ಒಂದೇ ದಿನ ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮೈಸೂರಲ್ಲಿ ಒಂದಿನ ಸ್ಟೇ ಮಾಡಿ ಸೊ ಮೈಸೂರಿಂದ ಬೆಳಿಗ್ಗೆ ಬಿಡ್ತಾ ಇದ್ದೀವಿ. ಸೊ ತುಂಬ ಟ್ರಾಫಿಕ್ ಇತ್ತು, ಎಸ್ಪೆಷಲಿ ಕೂರ್ಗಲ್ಲಿ. ಅಪ್ಪ, ಅಂದರೆ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಡ ಜನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಸ್ಯಾಟರ್ಡೇ ಬೇರೆ. ಕಣ್ಣೂರಿಗೆ ಹೋಗಿದ್ಯಾ? ಇಲ್ಲ ಇಲ್ಲ, ಒಂದ್ಸತಿ ನೋಡಿ. ನಾನು ಆ್ಯಕ್ಚುಲಿ ಒಂದ್ಸಲ ಹೋಗಿದ್ದೆ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಈಗ ಇವ್ರ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ. ಸೊ ಏನೇನಿರುತ್ತೆ, ಏನೇನು ನೋಡ್ತೀವಿ, ಎಲ್ಲದನ್ನ ನಾವು ಇವತ್ತು ಈ ವೀಲಾಗಲ್ಲಿ ರೆಕಾರ್ಡ್ ಮಾಡ್ತೀವಿ. ಪ್ಲೀಸ್ ನೋಡ್ತಾ ಇರಿ. ಫೈನಲಿ ಕಣ್ಣೂರು ರೀಚ್ ಆದ್ವಿ. ಈಗ ನಾವು ಸ್ಟೇ ಆಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ವೈಟ್ ಶೆಲ್ ಅಂತ, ಬೀಚ್ ವ್ಯೂ ತಗೊಂಡಿದ್ದೀವಿ. ಚೆನ್ನಾಗಿದೆ, ನಾವು ಸ್ವಲ್ಪ ಬರೋದು ಹಿಡ್ಕೊಂಡ್ವಿ. ಬಟ್ ಬೀಚ್ ಒಳ್ಳೆ ಪ್ರೈವೇಟ್ ಬೀಚ್ ತರ ಎದುರುಗಡೆ ಫುಲ್ ಜಾಗ ಇದೆ. ಪ್ರೈವೇಟ್ ಬೀಚ್ ಅನ್ಸತ್ತೆ, ಪ್ರೈವೇಟ್ ಬೀಚ್ ಅಲ್ಲ ಅನ್ಸತ್ತೆ, ಬಟ್ ಜನ ಇಲ್ಲ ಇಲ್ಲಿ. ಸೊ ನಾವು ಎಷ್ಟು ಬೇಕೋ ಆಟಾಡ್ಕೋಬಹುದು. ಚೆನ್ನಾಗಿದೆ, ಈ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಆಮೇಲೆ ಹೇಳ್ತೀವಿ. ಸುಸ್ತಾಗಿದೆ, ಹೊಟ್ಟೆ ಏನಾದರೂ ಬೇಕು. ಆಲ್ಮೋಸ್ಟ್ 2:30 ಆಗಿದೆ ಈಗ, ಇನ್ನು ಊಟ ಮಾಡಿಲ್ಲ. 8:30 ಬಿಟ್ಟಿದ್ದ? 8:30 ಬಿಟ್ಟಿದ್ವಿ. ಸೊ ನಮಗೊಂದು ಪ್ರಾಬ್ಲಮ್ ಏನಂದ್ರೆ, ಸ್ವಲ್ಪ ಕೇರಳದಲ್ಲಿ ವೆಜಿಟೇರಿಯನ್ ಹೋಟೆಲ್ಗಳು ಸಿಗಲ್ಲ, ಅದೊಂದು ಕಷ್ಟ. ಬಟ್ ಹೋಪ್ಫುಲಿ ನೋಡೋಣ, ಸಿಕ್ಕಿದ್ರೆ ಹೊಟ್ಟೆ ತುಂಬಿಸ್ಕೋಬೇಕು. ಈಗ ರೆಸಾರ್ಟ್ ಹೆಂಗಿದೆ, ಆಮೇಲೆ ಇಲ್ಲಿನ ಬೀಚು ಹೆಂಗಿದೆ, ಬೀಚ್ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ರೆಕಾರ್ಡ್ ಮಾಡಿ ತೋರಿಸ್ತೀವಿ. ಕಾಯ್ತಾ ಇರಿ. ಯಾರು ಇಲ್ಲ? ಓ, ಚಕೌಟ್ ಅಲ್ಲಿಗೆ ಯಾರು ಇಲ್ವಾ? ಇದ್ದಾರೆ ಇದ್ದಾರೆ, ಬರ್ತಾರೆ. ಓಕೆ. ಇದ್ದೀವಿ. ಓಕೆ, ಸಗದಾಗಿದೆ. ಗುಡ್ ಗುಡ್. ನೋಡ್ತಾ ಇದ್ದೀರಾ ಬೀಚ್, ಆಲ್ಮೋಸ್ಟ್ ಪ್ರೈವೇಟ್ ಬೀಚ್ ಥರ ಜನ ಜಾಸ್ತಿ ಇಲ್ಲೇ ಇಲ್ಲ. ಎಷ್ಟೊತ್ತು ಬೇಕಾದ್ರೂ ಟೈಮ್ ಪಾಸ್ ಮಾಡ್ಬೋದಂತ ಮ್ಯಾನೇಜರ್ ಹೇಳಿದ್ರು. ಗ್ರೇಟ್. ಓ ಥ್ಯಾಂಕ್ ಗಾಡ್, ಟಾಯ್ಲೆಟ್ ರೂಮು ಕ್ಲೀನ್ ಆಗಿದೆ. ಮ್ಯಾನೇಜರ್ ಜೊತೆ ಮಾತಾಡ್ತಿದ್ವಿ, ಈ ಟೈಮಲ್ಲಿ ಸಿಗದೇ ಇಲ್ಲ ಅಂತ. ಯಾರೋ ಒಬ್ರು ಕೋವಿಡ್ ಜಾಸ್ತಿ ಆಗಿದೆ ಅಂತ ಹೆದರ್ಕೊಂಬಿಟ್ಟು ಕ್ಯಾನ್ಸಲ್ ಮಾಡಿಸಿದಂತೆ, ಆ ಟೈಮ್ ಸ್ಲಾಟಲ್ಲಿ ನಮಗೆ ಸಿಕ್ಕಿದೆ. ಆ್ಯಕ್ಚುಲಿ ನಾವು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು ಹೋಗೋದು ಅಂತ, ಸುಮ್ಮನೆ ಹುಡುಕ್ತಿರ್ಬೇಕಾರೆ ಬೀಚ್ ವ್ಯೂ ಆ್ಯಕ್ಚುಲಿ ನಮಗೆ ತುಂಬ ಕಡಿಮೆ ಸಿಕ್ಕಿರೋದು. ನಾವು ಸ್ವಲ್ಪ ಲೇಟ್ ಮಾಡಿದ್ದು ಸಿಗ್ತಿರ್ಲಿಲ್ಲ ಆಬ್ವಿಯಸ್ಲಿ. ಆ್ಯಕ್ಚುಲಿ ನಮ್ಮ ಇವ್ಳ ನಂಬರು ತಪ್ಪಾಗಿ ಎಂಟರ್ ಆಗ್ಬಿಟ್ಟಿದೆ booking.com. ಸೊ ಅವ್ರು ಕಾಲ್ ಮಾಡಿ ಮಾಡಿ ಇನ್ನೇನು ಕ್ಯಾನ್ಸಲ್ ಮಾಡಬೇಕು ಅಂತಿದ್ರಂತ, ಅಷ್ಟೊತ್ತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ನಾಳೆ ಎಕ್ಸ್ಚೇಂಜ್ ಮಾಡ್ಸೋಣ ಅಂದರೆ ಅವ್ರು ಇಲ್ಲ ಅಂತಿದ್ದಾರೆ. ನೋಡ್ಬೇಕು ನಾವು ನಾಳೆ ಇರ್ತೀವೋ ಏನು ಕತೆ ಅಂತ. ಬಟ್ ಆಸ್ ಆಫ್ ನೌ ತುಂಬ ಚೆನ್ನಾಗಿ ಒಳ್ಳೆ ಫೀಲಿಂಗ್ ಬರ್ತಾ ಇದೆ. ಪ್ಲೇಸಸ್ ಎಲ್ಲ ಇವತ್ತು ಕವರ್ ಆದರೆ ನಾಳೆ ಹೊರಡ್ತೀವಿ. ಕವರ್ ಆಗಿಲ್ಲ ಅಂದರೆ ಇನ್ನೊಂದು ಯಾವ್ದಾದ್ರು ಪ್ಲೇಸ್ ಹುಡ್ಕೊಂಡು ಬೇರೆ ಯಾರಾದರೂ ಸ್ಟೇ ಮಾಡಿ ನಾಡಿದ್ದು ಹೊರಡ್ತೀವಿ ಅಷ್ಟೇ. ಈಗ ಊಟ ಆರ್ಡರ್ ಮಾಡಿದ್ವಿ. ಹ್ಞೂ, ಎಷ್ಟೊತ್ತಿಗೆ ಕೊಡ್ತಾರೋ ಗೊತ್ತಿಲ್ಲ. ಗೊತ್ತಿಲ್ಲ. ನಾಲ್ಕು ಗಂಟೆಗೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ.
ಇವಾಗ ಎದ್ವಿ, ಕಿರುವನ ಬೀಚಿಗೆ ಬಂದಿದ್ದೀವಿ. ಸಕತ್ತಾಗಿದೆ, ತುಂಬ ಕಮ್ಮಿ ಜನ ಇದ್ದಾರೆ, ಬೆಳಿಗ್ಗೆ ಇಷ್ಟು ಕೂಡ ಇರಲಿಲ್ಲ. ಆರಾಮ್ಸೆ ಒಳ್ಳೆ ಪ್ರೈವೇಟ್ ಬೀಚ್ ಥರ ಎಂಜಾಯ್ ಮಾಡ್ಬೋದು. ಆಟಾಡಕ್ಕೆ ಇನ್ನೂ ಮನಸ್ಸಾಗಿಲ್ಲ, ಬಟ್ ಆಟಾಡ್ತೀವಿ. ಸೊ ನಾವು ತಿಂಡಿ ಪೋಟ, ಅವರು ತಿಂತಾ ತಿಂತಾ ತಿಂತಾನೇ ಇರ್ತಾರೆ ಯಾವಾಗಲೂ. ಗ್ಯಾಸ್ಟಿಕ್ ಅಂತ ಒಂದು ಸೋಡಾ ಕುಡಿತಾರೆ, ಆ ಕಡೆಯಿಂದ ಫುಲ್ ಖಾರ ಇರೋ ಚಿಪ್ಸ್ ತಗೊಂಡು ತಿಂತಿರ್ತಾರೆ. ನಂಗೆ ಡಾಕ್ಟರ್ ಹೇಳಿದ್ದಾರೆ ಏನಾದರೂ ಅರ್ಧ ಗಂಟೆ ಹೋದಲ್ಲಿ ತಿಂತಾನೆ ಇರು, ಇಲ್ಲಾಂದ್ರೆ ಹೆಚ್ಚು ಕಮ್ಮಿ ಆಗತ್ತೆ ಅಂತ. ಬೀಚ್ ತುಂಬ ಕ್ಲೀನ್ ಇದೆಯಲ್ಲ. ಏ ತುಂಬ ಚೆನ್ನಾಗಿ. ಈ ಕವರ್ ಹಾಕ್ಬಿಟ್ಟು ಹಾಳು ಮಾಡ್ಬಿಟ್ಟಿಯಾ? ಇಲ್ಲ ಇಲ್ಲ ಇಲ್ಲ, ಈ ಕವರ್ ತಿಂದಾದ್ಮೇಲೆ ನಮ್ಮ ಬ್ಯಾಗ್ ಒಳಗೆ ಇಟ್ಕೊಂತೀವಿ, ಆಮೇಲೆ ಎಲ್ಲಿ ಕಸ್ಬಿಟ್ಟು ಸಿಗುತ್ತೆ ಅದು ಹಾಕ್ತೀವಿ. ಗುಡ್ ಬಾಯ್. ನಮ್ಮ ಹೆಂಡತಿನೂ ಹೇಳ್ಕೊಟ್ಟಿದ್ದಪ್ಪ ನನಗಿದು. ಬರೀ ಬಂದಿರೋದು ಒಂದ್ ಫೋಟೋ ಅಷ್ಟೇ, ವಿಡಿಯೋ ಅಲ್ಲ. ಸಖತ್ ಸ್ಟ್ರಾಂಗ್ ಆಗಾಡ್ತಾ ಇದೀರಾ ಎಲ್ಲ, ಸಖತ್ ಖುಷಿ ಆಗುತ್ತೆ. ಯಾವ್ದು ಕಾರಣಕ್ಕೂ ಬಿಟ್ಕೊಡ್ಬೇಡಿ. ನಾವೆಲ್ಲೋ ಮೇಲೆ ಬರಬೇಕು ಅಂದಾಗ ಪುರುಷ ಎರಡು ಮೂರು ಜನ ಇದೆಯಲ್ಲ ಅಲ್ಲಿ ಇಲ್ಲಿ ಬಂದಿಲ್ಲ ಗಂಡ ಅವರು. ಹೌದಾ? ಸೋಜು ಇಲ್ಲಿ ನೋಡಿಲ್ಲಿ. ಸೊ ಬೆಳಿಗ್ಗೆ 7 ಗಂಟೆ, ಇವಾಗ ಬೀಚಲ್ಲಿ ಆಡಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಪ್ಲೇಸಸ್ ಕವರ್ ಮಾಡಕ್ಕೆ ಶುರು ಮಾಡಬೇಕು. ನಾವು ಮಾಡೇ ಇಲ್ಲ, ನಾವು ನೆನ್ನೆ ಫುಲ್ ರೆಸ್ಟ್ ಮಾಡಿಬಿಟ್ವಿ, ಬಂದು ಸುಸ್ತಾಗಿತ್ತಂತ. ರೆಸಾರ್ಟ್ ಚೆನ್ನಾಗಿತ್ತಲ್ಲ ಅದಕ್ಕೆ. ಈ ತರ ಬೀಚ್ ಅಲ್ಲಿ ವಾಕಿಂಗ್ ಮಾಡಕ್ಕೆ ಸಖತ್ ಮಜಾ ಬರುತ್ತೆ. ಐ ಥಿಂಕ್ ಲಾಸ್ಟ್ ಟೈಮ್ ನಾವು ರಾಕಿ ಬೀಚ್ ಅಲ್ಲಿ ಮಾಡಿದ್ದು ಅನ್ಸುತ್ತಲ್ಲ, ರಾಕ್ ಬೀಚ್ ಅಲ್ಲಿ. ನೀವು ಯಾವತ್ತು ರಾಕಿ ಬೀಚ್ ಅಂತಾನೆ ಹೇಳೋದು, ಅದನ್ನ ರಾಕ್ ಬೀಚ್ ಅಲ್ಲಿ ಮಾಡಿದ್ದು. ಕೆಜಿಎಫ್ ಬೀಚ್ ಅಲ್ಲಿ ಲೈಕ್ ತುಂಬಾ ಜನ ವಾಕ್ ಮಾಡ್ತಾ ಇರ್ತಾರೆ, ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಕಡಿಮೆ ಜನ ಇರ್ತಾರೆ, ಒಂಥರ ಪ್ರೈವೇಟ್ ಬೀಚ್ ತರ ಫೀಲ್ ಆಗತ್ತೆ. ಆಕ್ಚುಲಿ ನಿನ್ನೆ ನಿಮ್ ವಿಡಿಯೋ ತೋರಿಸಿದ್ವಿ, ಮತ್ತೊಂದ್ಸಲಿ ತೋರಿಸ್ತೀನಿ ಹೇಗಿದೆ ಈ ಬೀಚು, ಎಷ್ಟು ಜನ ಕಮ್ಮಿ ಇದಾರೆ ಅಂತ. ನಿಂಗ್ ಬೇಕಾ ಇಟ್ಕೊಳಪ್ಪ, ಅಷ್ಟೊಂದೆಲ್ಲ ಚಟ ಇಲ್ಲ. ನಾನು ವಿ ಆರ್ ಗೋಯಿಂಗ್ ದೇರ್. ಚೈಲ್ಡ್ ಹಿಯರ್.
ಯಾಕೆ ಚೈಲ್ಡ್ ಗುರು ನೀನು? ಬಟ್ ಬೀಚ್ ಆಟ ಆಡಿದ ಸಖತ್ ಮಜಾ ಬಂತು, ತುಂಬ ಮಜಾ ಮಾಡಿದ್ವಿ. ಇವಾಗ ಒಂದು 9 ಗಂಟೆಗೆ ತಿಂಡಿ ಮಾಡಿಕೊಂಡು ಒಂದೊಂದೇ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕೆ ಶುರು ಮಾಡ್ತೀವಿ. ಆ್ಯಕ್ಚುಲಿ ನಾವಿರೋ ರೆಸಾರ್ಟ್ ರೈಟ್ ಸೈಡ್ ಹೋದರೆ ಒಂದಿಷ್ಟು ಪ್ಲೇಸಸ್ ಸಿಗುತ್ತೆ, ಲೆಫ್ಟ್ ಸೈಡ್ ಹೋದರೆ ಒಂದಿಷ್ಟು ಪ್ಲೇಸಸ್ ಸಿಗುತ್ತೆ. ಸೊ ಹೆಸರು ಏನು ಗೊತ್ತಿಲ್ಲ, ಬಟ್ ಯಾ ಐ ಥಿಂಕ್ ಆಮೇಲೆ ನಾವು ಇನ್ನೊಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತೀವಿ ಅಲ್ವಾ? ಹೌದು. 12 ಗಂಟೆಗೆ ತಿಂಡಿ ರೂಮಿಗೆ ಬಂದು ಕೊಟ್ಟರು. ಇವಾಗ ನಮಗೆ ಸಾಲಲ್ಲ, ಮತ್ತೆ ಆರ್ಡರ್ ಮಾಡೇ ಮಾಡ್ತೀವಿ.